ಎಲ್ರಿಗೂ ನಮಸ್ಕಾರ, ನನ್ನ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತು ನಾನು ಸ್ಪೈಸಿ ಹಾಗೂ ಟ್ಯಾಂಗಿ ಆಗಿರುವಂಥ ಪೊಟೇಟೊ ಫ್ರೈನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇದು ರೈಸ್ ಜೊತೆ ಸೈಡ್ ಡಿಶ್ ಆಗಿ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನಾನು 3 ಆಲೂಗಡ್ಡೆನ ತೊಗೊಂಡಿದ್ದೆ. ಅದನ್ನು ಸಿಪ್ಪೆ ತೆಗೆದು ಈ ಥರ ಒಂದು 10 ನಿಮಿಷ ನೀರಲ್ಲಿ ನೆನೆಸಿಟ್ಕೊಳ್ಬೇಕು. ನಂತರ ಈ ನೀರನ್ನೆಲ್ಲ ಡ್ರೈನ್ ಮಾಡಿ ಆಲೂಗಡ್ಡೆನ ಸಪ್ರೇಟಾಗಿ ಇಟ್ಕೊಂಡಿರಿ. ಒಂದು ಪ್ಯಾನನ್ನು ಬಿಸಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಈವನ್ನಾಗಿ ಸ್ಪ್ರೆಡ್ ಮಾಡಿ, ಎಣ್ಣೆ ಕಾದ ನಂತರ ನೀವು ಕಟ್ ಮಾಡಿ ಇಟ್ಕೊಂಡಿರೋಂಥ ಪೊಟೇಟೊ ಪೀಸ್ನೆಲ್ಲ ಇದರಲ್ಲಿ ಹಾಕಿ ಒಂದ್ರ ಮೇಲೊಂದು ಹಾಕೋಕೆ ಹೋಗ್ಬಿಡಿ. ಈ ಥರ ಹರಡಿ ಇದನ್ನು ಸಿಮ್ಮರಲ್ಲಿಟ್ಟು ಒಂದು 5 ನಿಮಿಷ ನೀವು ಇದನ್ನು ಬೇಯಿಸ್ಕೊಳ್ಬೇಕು. ನೋಡಿ, ಒಂದು 5 ನಿಮಿಷ ಆಗಿದೆ. ಇದನ್ನೆಲ್ಲ ನಾನು ಟರ್ನ್ ಮಾಡ್ಕೊಳ್ತೀನಿ ಎಲ್ಲ ಪೊಟೇಟೊ ಪೀಸಸನ್ನು. ಇಲ್ಲೇ ಇದು ಸುಮಾರು ಒಂದು 60% ಅಷ್ಟು ಕುಕ್ ಆಗಿರುತ್ತೆ. ಈಗ ಒಂದು 2-3 ನಿಮಿಷ ನೀವು ಸಿಮ್ಮರಲ್ಲಿ ಇಟ್ಕೊಂಡ್ಬಿಟ್ರೆ ಸಾಕು. ನೋಡಿ, ಒಂದ್ಸರ್ತಿ ನಾವು ಚೆಕ್ ಮಾಡ್ಕೊಳ್ಳೋಣ. ಆಲೂಗಡ್ಡೆ ಎಲ್ಲ ಬೆಂದಿದೆ. ಇದನ್ನು ಒಂದು ಪ್ಲೇಟಲ್ಲಿ ನಾನು ತೆಕ್ಕೊಂಡ್ಬಿಡ್ತೀನಿ. ಈಗ ಇದೇ ಪ್ಯಾನಲ್ಲಿ ನಾನು ಒಂದು 1/4 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಯಾಕಂದರೆ ಮೊದಲೇ ನಾನು ಆಲೂಗಡ್ಡೆ ಫ್ರೈ ಮಾಡಬೇಕಾದ್ರೆ ಹಾಕಿರೋ ಎಣ್ಣೆ ಇತ್ತು. ಇದಕ್ಕೆ ಒಂದು 1/4 ಚಮಚದಷ್ಟು ಸಾಸಿವೆ, ಹಾಗೆ 1/4 ಸ್ಪೂನಷ್ಟು ಜೀರಿಗೆ ಹಾಕಿ ಸಾಸಿವೆ ಜೀರಿಗೆ ಚಟ್ಪಟ ಅನ್ನಬೇಕು. ನಂತರ ಇದಕ್ಕೆ ಸ್ವಲ್ಪ ಕರಿಬೇವು, ಒಂದು ಚಿಟಿಕೆ ಅರಿಶಿನ, ಹಾಗೆ ಒಂದು 2 teaspoonಷ್ಟು ಮೆಣಸಿನ ಪುಡಿ ಹಾಕಿ ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಈಗ ನಾವು ಆಯಿಲಲ್ಲಿ ಫ್ರೈ ಮಾಡ್ಕೊಂಡಿರೋಂಥ ಆಲೂಗಡ್ಡೆ ಪೀಸಸ್ ಏನಿದೆಯಲ್ಲ ಅದನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಮಸಾಲೆ ಎಲ್ಲ ಪೂರ್ತಿ ಈ ಆಲೂಗಡ್ಡೆ ಪೀಸ್ಗೆ ಕೋಟ್ ಆಗಬೇಕು ಆ ಥರ. ಈಗ ಇದಕ್ಕೆ ಸಣ್ಣಗೆ ಹೆಚ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡ್ಕೊತೀನಿ. ಈಗ ಸ್ಟೌನ ಆಫ್ ಮಾಡಿ ಇದಕ್ಕೆ ಒಂದು ಸ್ವಲ್ಪ ನಿಂಬೆ ರಸನ ಹಿಂಡ್ಕೊಂಡ್ಬಿಟ್ರೆ ಟ್ಯಾಂಗಿ ಹಾಗೂ ಸ್ಪೈಸಿಯಾಗಿರೋಂಥ ಆಲೂಗಡ್ಡೆ ಫ್ರೈ ರೆಡಿಯಾಗಿದೆ. ಇದನ್ನು ಬಿಸಿ ಬಿಸಿ ಇರಬೇಕಿದ್ರೇ ನೀವು ಸರ್ವ್ ಮಾಡಬೇಕು. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್ ಬಾಯ್, ಟೇಕ್ ಕೇರ್.